ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಲ್ಲಿ 8 ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಲಾಗಿದೆ. ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಮುಂದಾಗಿದ್ದ ಶಂಕಿಯಲ್ಲಿ 8 ಮಂದಿಯನ್ನ ಬಂಧಿಸಲಾಗಿದೆ. ಶಕೀಲ್, ಇಮ್ರಾನ್ ಸೇರಿದಂತೆ 8 ಶಂಕಿತ ಉಗ್ರರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 10ಕ್ಕೂ ಹೆಚ್ಚು ರಿವಾಲ್ವರ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿ ವಿಧ್ವಂಸಕ ಕೃತ್ಯಕ್ಕೆ ಸಂಚನ್ನ ರೂಪಿಸ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಮುಂಬೈ ಮೂಲದ ಇಬ್ಬರು ಶಂಕಿತ ಉಗ್ರರು ಕೂಡ ಅಂದರಾಗಿದ್ದಾರೆ. ಬೆಂಗಳೂರು ದಕ್ಷಿಣ, ಉತ್ತರ ಮತ್ತು ಕೇಂದ್ರ ಭಾಗದಲ್ಲೂ ಕೂಡ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ರೂಪಿಸ್ತಾ ಇದ್ರಂತೆ. ದಕ್ಷಿಣ ಕನ್ನಡದಲ್ಲೂ ಕೂಡ ರಕ್ತಪಾತ ನಡೆಸೋದಕ್ಕೆ ರೆಡಿ ಆಗಿದ್ರು ಉಗ್ರರು ಅನ್ನುವಂತ ಮಾಹಿತಿ ಇದೆ. ಇನ್ನು ಹಲವು ಉಗ್ರರು ಬೆಂಗಳೂರಲ್ಲೇ ಅಡಗಿದ್ದಾರೆ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ರಾಜಧಾನಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ಮಾಡಿದ್ದಾರ ಉಗ್ರರು ಅನ್ನೋದು ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಎಲೆಕ್ಷನ್ ಹೊತ್ತಲ್ಲೇ ವಿಧ್ವಂಸಕ ಕೃತ್ಯಕ್ಕೆ ದೊಡ್ಡ ಸಂಚು ಏನಾದರೂ ನಡೀತಾ ಇದೆಯಾ? ಬೆಂಗಳೂರಿನ ಮಡಿವಾಳ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಆಂಧ್ರಳ್ಳಿ ಬಳಿ ತಂಗಿದ್ದಂತ ಈ ಶಂಕಿತರು ಇದೀಗ ಪೊಲೀಸರ ಕೈಸೆರೆ ಆಗಿದ್ದಾರೆ. ಮುಂಬೈ ಮೂಲದ ಇಬ್ಬರು ಉಗ್ರರೊಂದಿಗೆ ನಂಟು ಹೊಂದಿದ್ದ ಶಂಕಿತರು ಅನ್ನುವಂತ ಕರಾವಳಿ ಭಾಗದಲ್ಲಿ ದುಷ್ಕೃತ್ಯಕ್ಕೆ ಸ್ಕೆಚ್ ನಡೆಸಿದ್ರಂತೆ. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನುವಂಥದ್ದು. ಅನಾಹುತಕ್ಕೂ ಮೊದಲೇ ಶಂಕಿತರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರ ಬಳಿ 10ಕ್ಕೂ ಹೆಚ್ಚು ರಿವಾಲ್ವರ್ ಕೂಡ ಪತ್ತೆಯಾಗಿರೋದು ಮತ್ತಷ್ಟು ಈ ಎಲ್ಲಾ ಸಂಚುಗಳ ಒಂದು ಅನುಮಾನಕ್ಕೆ ಒತ್ತು ಕೊಟ್ಟಿದೆ. ಇನ್ನು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದತ್ತರಾಜ್. ಶಂಕಿತ ಉಗ್ರರ ಬಂಧನ, ಅವರ ಹತ್ರ 10ಕ್ಕೂ ಹೆಚ್ಚು ರಿವಾಲ್ವರ್ ವಶಕ್ಕೆ ಪಡೆದಿರೋದು, ನಿಜಕ್ಕೂ ಏನು ಸ್ಕೆಚ್ ಹಾಕಿದ್ರು? ಹಾಗಾದ್ರೆ ಪೊಲೀಸರಿಂದ ಈ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಕಳೆದ ಏನು ಅಂದರೆ ನಿನ್ನೆ ತಡರಾತ್ರಿ ಏನು ಸಿಸಿಬಿಯ ರೌಡಿ ಸ್ಕ್ವಾಡ್ನ ಪೊಲೀಸ್ನವರು ಏನಿರ್ತಾರೆ, ಮುರುಗೇಂದ್ರಯ್ಯ ಅಂತೇಳಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಾರೆ, ಅವರಿಗೆ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಇಲ್ಲಿ ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಕೆಲ ವ್ಯಕ್ತಿಗಳು ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯೂ ಸಿಗುತ್ತೆ. ಅದೇ ರೀತಿಯಾಗಿ ಬಾಪ್ತಿದಾರರು ನೀಡಿದಂತಹ ಮಾಹಿತಿಯ ಮೇರೆಗೆ ನೇರವಾಗಿ ಅವರ ಒಂದು ಸಿ ಡಿ ಆರ್ ಅಂದರೆ ಯಾವ್ಯಾವ ಉಗ್ರರು ಅಂತೇಳಿ ಹೇಳಿ ಕರೆಸ್ಕೊಳ್ತಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ಈಗ ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ಅವರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಕಳೆದ ಒಂದು ವಾರದಿಂದನೂ ಕೂಡ ಕಲೆ ಹಾಕಲಾಗ್ತಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಅಂದರೆ ಇವತ್ತು ಬೆಳಿಗ್ಗೆ 1 ಗಂಟೆ 2 ಗಂಟೆ ಸುಮಾರಿನಲ್ಲೂ ಕೂಡ ಅವರ ಬಗ್ಗೆ ಅಬ್ಸರ್ವ್ ಮಾಡಿಕೊಂಡು ನಂತರದಲ್ಲಿ ಡೀಲಿಂಗ್ ಕುದುರಿಸುವಂತಹ ಕೆಲಸವೂ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಇವರು ಮುಂಬೈಯಿಂದ ಬಂದಂತಹ ಇಬ್ಬರು ವ್ಯಕ್ತಿಗಳ ಜೊತೆ ಸಂಪರ್ಕವನ್ನು ಕೂಡ ಬೆಳೆಸ್ತಾರೆ. ಅದರಲ್ಲಿ ಒಬ್ಬ ಶಕೀಲ್ ಕೂಡ ಇರ್ತಾನೆ, ಆತ ಗನ್ ಡೀಲರ್ ಆಗಿರ್ತಾನೆ. ಮುಂಬೈಯಿಂದ ನೇರವಾಗಿ ಬಂದು ಬೆಂಗಳೂರಿನ ಒಂದು ಮಡಿವಾಳದ ಭಾಗದಲ್ಲಿ ಈ ಒಂದು ಮಾರಾಟವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾನೆ. ಅದರಲ್ಲಿ 6 ಜನ ಆರೋಪಿಗಳು ಏಕಕಾಲದಲ್ಲಿ ಅಂದರೆ ಇವತ್ತಿನ ನಿನ್ನೆ ತಡರಾತ್ರಿ ಅರೆಸ್ಟ್ ಆಗ್ತಾರೆ. ಅದಾದ ಬಳಿಕ ಇನ್ನೊಬ್ಬ ಆರೋಪಿ ಆಂಧ್ರಳ್ಳಿಯಲ್ಲೂ ಕೂಡ ನೆಲೆಸಿರ್ತಾನೆ, ಆತನನ್ನು ಕೂಡ ಕರೆತಂದು ನಂತರ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಆದರೆ ಇಲ್ಲಿ ಸಂಪೂರ್ಣವಾದಂತಹ ವಿಚಾರಣೆ ಇನ್ನೂ ಮುಗ್ದಿಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಟೆರರಿಸ್ಟ್ಗಳ ಅಥವಾ ಮಾಮೂಲಿ ಈಗ ಏನು ಅಕ್ರಮವಾಗಿ ಸರಬರಾಜು ಮಾಡ್ತಕ್ಕಂತಹ ರಿವಾಲ್ವಾರ್ಗಳನ್ನು ತಂದಿರ್ತಕ್ಕಂಥವ್ರ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸುವಂತಹ ನಿಟ್ಟಿನಲ್ಲೇ ತಂದಿರಬೇಕು ಅನ್ನೋ ಒಂದು ಮಾಹಿತಿ ಈಗಾಗಲೇ ಸಿಸಿಬಿ ಮೂಲಗಳಿಂದ ದೊರೀತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇದೊಂದು ಪಕ್ಕ ಲೋಕಸಭೆ ಚುನಾವಣೆಯನ್ನೇ ಟಾರ್ಗೆಟ್ ಇಟ್ಕೊಂಡು ಈ ರೀತಿಯಾಗಿ ಮಂಗಳೂರು ಅದೇ ರೀತಿಯಾಗಿ ಎಲ್ಲೆಲ್ಲಿ ಬಿಜೆಪಿಯ ಒಂದು ಬೆಲ್ಟ್ ಏನಿದೆ ಆ ಒಂದು ಭಾಗದಲ್ಲೇ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ TV5ಗೆ ಬಲ ಮೂಲಗಳಿಂದ ಲಭ್ಯವಾಗಿದೆ. ಮತ್ತು ಉಳಿದಿರ್ತಕ್ಕಂತಹ ವಿಚಾರಣೆ ಬಳಿಕ ಸಾಕಷ್ಟು ಮಾಹಿತಿಗಳು ಹೊರಬೀಳುವಂತಹ ಸಾಧ್ಯತೆಗಳು ಇದ್ದಾವೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಘಟನೆಯ ಬಗ್ಗೆ ಅಂದರೆ ಈ ಒಂದು ವಿಧ್ವಂಸಕ ಕೃತ್ಯ ನಡೆಯೋದಕ್ಕಿಂತ ಮುಂಚೆನೇ ಯಾರೋ ಏನು ಸಿಸಿಬಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಇದರ ಬಗ್ಗೆ ನಾವು ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ. ಓಕೆ, ಧನ್ಯವಾದ ದತ್ತರಾಜ್ ತಮ್ಮೆಲ್ಲ ಮಾಹಿತಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು,
ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ. ಟಿ ವಿ ಫೈ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಿ ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು ಟಿ ವಿ ಫೈವ್ ಕಳಕಳಿ.